ಸನ್ಮಾನ್ಯ ಕುಮಾರಸ್ವಾಮಿಯವರು ಕರ್ನಾಟಕದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದಂಥವರು, ಅವರಿಗೆ ಎಲ್ಲ ಜಾತಿ ವರ್ಗದ ಜನ ಬೆಂಬಲ ಕೊಟ್ಟಿದ್ದರಿಂದ ಅವರು ಮುಖ್ಯಮಂತ್ರಿಗಳಾಗಿ ಭಾರತೀಯ ಜನತಾ ಪಾರ್ಟಿಯ ಸಹಕಾರವನ್ನು ತಗೊಂಡು ಒಂದು ಬಾರಿ ಮುಖ್ಯಮಂತ್ರಿಯಾಗಿದ್ದು ನಮಗೆಲ್ಲರಿಗೂ ಮುಂದೆ ಇರತಕ್ಕಂಥ ವಿಷಯ. ಇವತ್ತು ವಿನಾಕಾರಣವಾಗಿ ಒಬ್ಬ ಸಜ್ಜನ ರಾಜಕಾರಣಿ ಕೇಂದ್ರದಲ್ಲಿ ಸಚಿವರಾಗಿ ಎಲ್ಲ ಪಕ್ಷಗಳನ್ನು ಜೊತೆಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರನ್ನು ರಾಜಕಾರಣದಲ್ಲಿ ಎಳೆತಂದು ಇವತ್ತು ಅವಹೇಳನ ಮಾಡಿರತಕ್ಕಂಥದ್ದು ಬಹಳ ಒಂದು ನೋವಿನ ಸಂಗತಿ. ಇದರ ಜೊತೆಯಲ್ಲಿ ಇಡೀ ಸಮುದಾಯವನ್ನು ಇವತ್ತು ಸರ್ವೇ ಜನಃ ಸುಖಿನೋ ಭವಂತು ಅಂಥೇಳಿ ಯಾರು ಎಲ್ಲರೂ ಒಂದಾಗಿರಬೇಕು, ಒಂದು ಸಂತೋಷದ ವಾತಾವರಣದಲ್ಲಿ ಬದುಕಬೇಕು ಅಂಥೇಳಿ ಒಂದು ಸಮುದಾಯ ಇಚ್ಛೆ ಪಡುತ್ತೆ, ಆ ಸಮುದಾಯವನ್ನು ಎಳೆತಂದಿರತಕ್ಕಂಥದ್ದು ಬ್ರಾಹ್ಮಣ ಸಮುದಾಯದ ಎಲ್ಲ ವರ್ಗದ ಜನಗಳಿಗೆ ನೋವಾಗಿದೆ. ಈ ರೀತಿ ಹೇಳಿಕೆಗಳನ್ನು ಕೊಡೋದರಿಂದ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಒಬ್ಬ ಅನುಭವ ರಾಜಕಾರಣಿ ಕುಮಾರಸ್ವಾಮಿ ಅವರು ಯೋಚನೆ ಮಾಡಬೇಕಾಗಿತ್ತು. ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾವುದೋ ಒಂದು ಭರಾಟೆಯಲ್ಲಿ ಭರದಲ್ಲಿ ಅವರು ಈ ರೀತಿ ಹೇಳಿಕೆ ಕೊಟ್ಟು ಒಂದು ಸಮುದಾಯವನ್ನು ಬಹಳ ನೋವಾಗುವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇದು ನಾನು ಅವ್ರಿಗೆ ಕೇಳ್ತೀನಿ, ತಾವು ಇದಕ್ಕೆ ಬೇಷರತ್ ಕ್ಷಮೆಯನ್ನು ಕೇಳಬೇಕು ಅಂಥೇಳಿ. ಇವತ್ತು ಜೋಶಿಯವರನ್ನು ಪ್ರಹ್ಲಾದ್ ಜೋಶಿಯವರು ಅವರು ಪೇಶ್ವೆಗಳು ಇದನ್ನೆಲ್ಲವನ್ನು ಹೇಳಿದ್ದಾರೆ, ಈಗಾಗಲೇ ಅದನ್ನು ಸ್ಪಷ್ಟೀಕರಣ ಕೊಟ್ಟಾಗಿದೆ. ಅದರ ಬಗ್ಗೆ ಶೃಂಗೇರಿ ಮಠವನ್ನು ಹಾಳು ಮಾಡಿದ್ರು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ. ಆದರೆ ಯಾವತ್ತು ಉತ್ತರಾದಿ ಮಠ ಆಗಲಿ ಉತ್ತರಾದಿ ಮಠದ ಅನುಯಾಯಿಗಳಾಗಿರಲಿ ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾನು ಸ್ಪಷ್ಟಪಡಿಸ್ತೀನಿ. ಯಾವುದೋ ಒಂದು ವಿಚಾರವನ್ನು ತಗೊಂಡು ಇವತ್ತು ಜನಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದನ್ನು ಬಿಟ್ಟು ಇವತ್ತು ಅವರಿಗೆ ಕುಮಾರಸ್ವಾಮಿಗಳಿಗೆ ಅನಿಸಿದೆ ಅವರು ಯಾವ ಒಂದು ಭಾಗವನ್ನು ನಂಬಿಕೊಂಡಿದ್ರು, ವಿಶೇಷವಾಗಿ ಹಳೆಯ ಕರ್ನಾಟಕ. ಇಲ್ಲಿ ಇವತ್ತು ಅವರ ಪಕ್ಷ ನೆಲಕಚ್ಚುತ್ತಾ ಇದೆ, ಜನ ಅಲ್ಲಿರ್ತಕ್ಕಂತಹ ಇಡೀ ಒಕ್ಕಲಿಗ ಸಮುದಾಯ ಇವತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಾ ಇದೆ. ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲೂ ಕೂಡ ಇವತ್ತು ಜನ ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದಾದರೂ ಒಂದು ಹೇಳಿಕೆಯಿಂದ ಒಂದಿಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿ ಇವತ್ತು ನಿಮಗೆ ಯಾವ ಪ್ರಬಲ ಜಾತಿಗಳಿದ್ದಾವೆ ನಿಮಗೆ ಅವಕಾಶ ಸಿಗೋದಿಲ್ಲ, ಹಾಗಾಗಿ ಯಾವುದೋ ಸಣ್ಣ ಪುಟ್ಟ ಸಮುದಾಯಕ್ಕೆ ಮುಖ್ಯಮಂತ್ರಿಯ ಸ್ಥಾನ ಹೋಗುತ್ತೆ, ನೀವೆಲ್ಲ ಎಚ್ಚೆತ್ತುಕೊಂಡು ಓಟ್ ಹಾಕಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ರಾಜಕೀಯ ಹುನ್ನಾರ. ಯಾವತ್ತೂ ಕೂಡ ನಾವು ರಾಜಕಾರಣವನ್ನು ರಾಜಕಾರಣದಿಂದಲೇ ಎದುರಿಸಬೇಕಾಗತ್ತೆ. ನಾನು ಎಲ್ಲ ರಾಜಕೀಯ ಪಕ್ಷಗಳಿಗೆ ಹೇಳ್ತೀನಿ, ನಾವು ಯಾವುದಾದರೂ ಒಂದು ವಿಚಾರಗಳನ್ನು ತಗೊಂಡು ಹೋಗಬೇಕಾದ್ರೆ ನಾವು ಏನು ಮಾಡಿದ್ದೀವಿ ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ತಗೊಂಡು ಜನಗಳ ಮುಂದೆ ಹೋಗಬೇಕೇ ಹೊರತು ವೈಯಕ್ತಿಕ ವಿಚಾರಗಳಿಂದ ಯಾರನ್ನೋ ನಿಂದನೆ ಮಾಡಿಕೊಂಡು ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕೆಲವೇ ದಿನಗಳಲ್ಲಿ ಚುನಾವಣೆ ಇದೆ, ಈ ಸಂದರ್ಭದಲ್ಲಿ ಈ ಥರದ ಹೇಳಿಕೆಗಳು ಸರ್ವೇ ಸಾಮಾನ್ಯ, ಆದರೆ ಜನ ಮೂರ್ಖರಲ್ಲ. ಇವತ್ತು ಎಲ್ಲ ಭಾಗದಲ್ಲೂ ಕೂಡ ಜನ ಈ ವಿಷಯವನ್ನು ಗಮನಿಸ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ವಿಶೇಷವಾದಂಥ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಬೊಮ್ಮಾಯಿಯವರ ನೇತೃತ್ವದಲ್ಲಿ, ಹಿಂದೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆ. ಹಾಗಾಗಿ ಇವತ್ತು ಜನ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಒಂದು ಅಭಿವೃದ್ಧಿಯನ್ನು ನೋಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ಈಡಾಗಿರತಕ್ಕಂತಹ ಕುಮಾರಸ್ವಾಮಿಯವರಿಂದ ಈ ಮಾತು ಬಂದಿದೆ. ಇದು ಮುಂದೆ ಈ ರೀತಿ ಆಗೋದು ಬೇಡ. ನಾನು ಹೇಳಿದೆ ಈಗಾಗಲೇ, ವೈಯಕ್ತಿಕವಾಗಿ ಅವರನ್ನು ಗೌರವಿಸ್ತಕ್ಕಂಥ ಕೆಲವರಲ್ಲಿ ನಾನು ಒಬ್ಬ. ಅವರ ಕೆಲವು ವಿಷಯಗಳಿಗೋಸ್ಕರವಾಗಿ ಅವರಲ್ಲಿರ್ತಕ್ಕಂಥ ಕೆಲವು ಭಾವನೆಗಳನ್ನು ನಾನು ಗೌರವಿಸ್ತೀನಿ. ಆದರೆ ಇವತ್ತು ಯಾವುದೇ ಒಂದು ಜನಾಂಗವನ್ನು ನಿಂದನೆ ಮಾಡುವುದರ ಮುಖಾಂತರವಾಗಿ ಬೇರೆ ಜನಾಂಗಗಳ ಸಹಕಾರವನ್ನು ತಗೊಳ್ತೀನಿ ಅಂತಕ್ಕಂಥದ್ದು ಸುಳ್ಳು. ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇವತ್ತು ಕುವೆಂಪು ಅವರ ಒಂದು ವಾಣಿ ಏನಿದೆ, ಸರ್ವ ಜನಾಂಗದ ಶಾಂತಿಯ ತೋಟ ಅದು ಆಗಬೇಕು. ಆ ಶಾಂತಿಯ ತೋಟದಲ್ಲಿ ನಾವು ಅದು ಯಾರೇ ಆಗಿರಲಿ, ದಲಿತರೇ ಆಗಿರಲಿ, ಒಕ್ಕಲಿಗರೇ ಆಗಿರಲಿ, ಹಿಂದುಳಿದವರಾಗಿರಲಿ, ಲಿಂಗಾಯತರಾಗಿರಲಿ, ಬ್ರಾಹ್ಮಣರಾಗಿರಲಿ, ಎಲ್ಲರೂ ಕೂಡ ಬದುಕಬೇಕು. ಆ ವಾತಾವರಣವನ್ನು ಎಲ್ಲ ರಾಜಕೀಯ ಪಕ್ಷಗಳು, ರಾಜಕೀಯ ಪಕ್ಷದ ನಾಯಕರು ಸೇರಿ ನಾವು ಮಾಡೋಣ. ಮುಂದೆ ರಾಜಕೀಯದಲ್ಲಿ ಯಾವುದೇ ಒಂದು ಜನಾಂಗವನ್ನು, ಜಾತಿಯನ್ನು ಎಳೆದು ತರೋದು ಬೇಡ, ವೈಯಕ್ತಿಕ ನಿಂದನೆಗಳು ಬೇಡ. ಈ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.